ಸಾಯಿ ಬಾಬಾ ಹೀಗೆಂದ ಕೂಡಲೇ ಎಷ್ಟೋ ಜನರಿಗೆ ಇನ್ನಿಲ್ಲದ ಭಕ್ತಿಭಾವ, ಇನ್ನೂ ಕೆಲವರಿಗೆ ಪವಾಡಗಳ ಸರಣಿ ದರ್ಶನವೇ ಆಗಿಬಿಡುತ್ತೆ. ಮತ್ತಷ್ಟು ಜನರು ಸಾಯಿಬಾಬಾ ದೇವರೂ ಅಲ್ಲ ದೇವಪುರುಷನೂ ಅಲ್ಲ ಅಂತ ವಾದಿಸೋರು ಇದ್ದಾರೆ. ಇದೆಲ್ಲದರ ಆಚೆಗೂ ಸಾಯಿಬಾಬಾಗೆ ದೇಶದುದ್ದಕ್ಕೂ ಅಸಂಖ್ಯ ಕೋಟಿ ಭಕ್ತರಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಸಾಯಿನಾಥರನ್ನ ನಂಬಿ ಬದುಕಲ್ಲಿ ಹೊಂಬೆಳಕು ಕಂಡಾದಷ್ಟೋ ಜನರೇ ಇದಕ್ಕೆ ನೇರ ಸಾಕ್ಷಿ. ಅಂದಹಾಗೆ ಶಿರಡಿ ಸಾಯಿಬಾಬಾರ ಹುಟ್ಟಿನ ಕುರಿತ ಒಂದು ಅಮೋಘ ಹಿನ್ನೆಲೆಯನ್ನ ಬಾಬಾ ಭಕ್ತರು ತಿಳಿದುಕೊಳ್ಳಲೇಬೇಕು. ಏನಿದು ಸಾಯಿಬಾಬಾ ಜನ್ಮ ರಹಸ್ಯ ನೋಡೋಣ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಅನೇಕ ಮಹಾತ್ಮರ, ಸಾಧುಸಂತರ, ಅವಧೂತರ, ಅವತಾರ ಪುರುಷರ ಜನ್ಮ ವೃತ್ತಾಂತದ ಬಗ್ಗೆ ನಿಖರವಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇಂದಿಗೂ ಕೂಡ ಅದೆಷ್ಟೋ ರಹಸ್ಯಗಳಾಗಿವೆ ಉಳಿದಿವೆ. ಸದ್ಗುರು ಸಾಯಿಬಾಬಾ ಜನ್ಮ ವೃತ್ತಾಂತ ಸಹ ಇಂಥದ್ದೇ ಒಂದು ಕುತೂಹಲಕಾರ ರಹಸ್ಯ. ಸಾಯಿಬಾಬಾ ಅಂದರೆ ಯಾರು, ಎಲ್ಲಿಂದ ಬಂದವರು, ಅವರ ಜನ್ಮ ವೃತ್ತಾಂತ ಏನು ಇತ್ಯಾದಿ ಕುತೂಹಲದ ಅಂಶಗಳು ಇನ್ನೂ ಹಲವರಿಗಿದೆ. ಅಪಾರ ಸಂಖ್ಯೆಯ ಭಕ್ತರಲ್ಲಿ ಬಾಬಾ ಎಂದರೆ ಕೆಲವರಿಗೆ ಒಬ್ಬ ಸಂತ, ಫಕೀರ, ಸದ್ಗುರು, ಅವತಾರ ಪುರುಷ, ಹೀಗೆ ಏನೆಲ್ಲ ವಿಶೇಷಣಗಳಿವೆಯೋ ಅದೆಲ್ಲವೂ ಕಂಡಿವೆ ಗುರುನಾಥರಲ್ಲಿ. ಬಾಬಾ ಭಕ್ತರಲ್ಲಿ ಮುಸ್ಲಿಮರು ಬಹುಸಂಖ್ಯೆಯಲ್ಲಿದ್ದರು, ಹಿಂದೂಗಳು ಕೂಡ ಅಪಾರ ಸಂಖ್ಯೆಯಲ್ಲಿದ್ದರು. ಈ ಪರಂಪರೆ ಈಗಲೂ ಹಾಗೆಯೇ ಮುಂದುವರೆದುಕೊಂಡು ಬಂದಿದೆ. ಇದೇ ಕಾರಣಕ್ಕೆ ಬಾಬಾ ಬದುಕಿದ್ದಾಗಲೇ ಆಗಲಿ ಅಥವಾ ಈಗಲೇ ಆಗಲಿ ಬಾಬಾ ಜನ್ಮತಃ ಮುಸ್ಲಿಮರು ಹಿಂದೂವು ಅಂತ ನಿಶ್ಚಿತವಾಗಿ ಯಾರೂ ಕೂಡ ಹೇಳುವುದಿಲ್ಲ. ಈ ಕಾರಣಕ್ಕೆ ಧರ್ಮದಾಚೆಗೆ ಅವರೊಬ್ಬ ಯೂನಿಲ್ಯಾಟರಲ್ ಸಂತ, ಆಧ್ಯಾತ್ಮಿಕ ಗುರು ಅಂತಷ್ಟೇ ಹೇಳಿ ಕೈ ಮುಗಿದು ಗುಲಾಬಿ ಇಟ್ಟು ಶಿರಬಾಗ್ತಾರೆ. ಆದರೆ ಶಿರಡಿ ಸಾಯಿಬಾಬಾರ ಜನ್ಮ ರಹಸ್ಯದ ಕುರಿತು ಅಲ್ಲಲ್ಲಿ ಉಲ್ಲೇಖವಾಗಿರೋ ಜನಪದ ಕಥೆಗಳು, ಪೌರಾಣಿಕ ಹಿನ್ನೆಲೆಗಳ ಆಧಾರದಲ್ಲಿ ನಾವಿವತ್ತು ನಿಮಗೆ ಹೊಸ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಪತ್ರಿ. ಇಂದಿನ ಮಹಾರಾಷ್ಟ್ರದ ದೇವಗಿರಿಯಿಂದ ಆಗ್ನೇಯಕ್ಕೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರೋ ಪುಣ್ಯಕರವಾದ ಐತಿಹಾಸಿಕ ಗ್ರಾಮ. ಮಂಗಳ ಮತ್ತು ಗೋದಾವರಿ ನದಿಗಳ ದಿವ್ಯ ಸಂಗಮದಿಂದ 2 ಮೈಲಿ ಅಂತರವಿದೆ ಅಷ್ಟೇ. ಒಂದು ಕಾಲಕ್ಕೆ ಈ ಗ್ರಾಮ ಯಾದವರ ಆಡಳಿತಕ್ಕೆ ಒಳಪಟ್ಟಿತ್ತು. ನಂತರ ನಿಜಾಮನ ಕಾಲದಲ್ಲಿ ದೌಲತಾಬಾದ್, ಅಂದರೆ ದೇವಗಿರಿಯೇ ಮುಂದೆ ನಿಜಾಮರ ಕಾಲದಲ್ಲಿ ದೌಲತಾಬಾದ್ ಆಯಿತು. ಆಗ ದೌಲತಾಬಾದ್ ಪ್ರಾಂತ್ಯಕ್ಕೆ ಸೇರಿಕೊಳ್ಳಿತು ಈ ಗ್ರಾಮ. ಈ ಗ್ರಾಮದಲ್ಲಿ ಗಂಗಾಬಾಹು ಮತ್ತು ದೇವಗಿರಿಯಮ್ಮ ಅನ್ನೋ ಸದ್ಗುಣ ದಂಪತಿ ವಾಸವಿದ್ದರು. ಪತಿ ಪರಮಶಿವಭಕ್ತನಾದರೆ ಹೆಂಡತಿ ದೇವಗಿರಿಯಮ್ಮ ಗೌರಿ ದೇವಿಗೆ ಮಹಾನ್ ಭಕ್ತೆ. ಹೀಗೆ ಜೀವನ ಸಾಗ್ತಿರಬೇಕಾದ್ರೆ ಒಂದು ದಿನ ವಿಪರೀತ ಮಳೆ ಬಂತು. ತನ್ನ ಕೆಲಸವಾದ ನದಿ ದಾಟಿಸುವ ಕಾಯಕಕ್ಕೆ, ದೋಣಿ ನಡೆಸೋದಕ್ಕೆ ಅಂತ ಹೋದ ಪತಿ. ತಡರಾತ್ರಿಯಾದರೂ ಗಂಡ ವಾಪಸ್ ಬರಲಿಲ್ಲ. ಕಾದು ಕಾದು ಸಾಕಾದ ಹೆಂಡತಿ ಮನೆ ಬಾಗಿಲನ್ನು ಹಾಕ್ಕೊಂಡು ಮಲಗಿಕೊಂಡ್ಳು. ಅಷ್ಟರಲ್ಲಿ ಯಾರೋ ಮನೆ ಕದ ತಟ್ಟಿದ ಶಬ್ದವಾಗುತ್ತೆ. ಬಾಗಿಲು ತೆರೆದು ನೋಡಿದರೆ ಒಬ್ಬ ವೃದ್ಧ ನಿಂತಿದ್ದಾನೆ. ನಡುಗುವ ಧ್ವನಿಯಲ್ಲಿ ಆ ವೃದ್ಧ, ಅಮ್ಮ ನಾನಿಲ್ಲೇ ಪಾಂಡವಪುರಕ್ಕೆ ಹೋಗಬೇಕು, ಆದರೆ ಭಾರಿ ಮಳೆ, ಕಾಲು ತೆಗೆದು ಮುಂದಿಡೋಕೆ ಆಗ್ತಾ ಇಲ್ಲ, ಈ ರಾತ್ರಿ ಇಲ್ಲೇ ಮಲಗುವಕ್ಕೆ ಆಸರೆಯನ್ನು ಕೊಡಿ ಅಂತ ಕೇಳಿದ. ಆ ಕಾಲದಲ್ಲಿ ಇದೆಲ್ಲ ಸಹಜವೇ ಆಗಿತ್ತು. ದಾರಿಹೋಕರಿಗೆ, ಯಾತ್ರಾರ್ಥಿಗಳಿಗೆ ಕತ್ತಲಾದರೆ ಊಟ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡೋದು, ಆಶ್ರಯ ಕೇಳಿದವರಿಗೆ ಆಶ್ರಯ ನೀಡೋದು ಮಾಮೂಲಿಯಾಗಿತ್ತು. ಈಗಿನಷ್ಟು ನಂಬಿಕೆ ದ್ರೋಹದ ಅಪರಾಧದ ಪ್ರಕರಣಗಳು ನಾಗರಿಕ ಸಮಾಜದಲ್ಲಿ ಆಗ್ತಾ ಇರಲಿಲ್ಲ ಆಗ. ಅದೇ ರೀತಿ ಸಹಾಯ ಕೇಳಿದ ವೃದ್ಧ ಸರಿ ಎಂದವಳೆ ದೇವಗಿರಿಯಮ್ಮ ಆ ವೃದ್ಧನಿಗೆ ತನ್ನ ಮನೆಯ ಪಡಸಾಲೆಯಲ್ಲಿ ಮಲಗುವಕ್ಕೆ ವ್ಯವಸ್ಥೆಯನ್ನು ಮಾಡಿ ತಾನು ಕದ ಹಾಕಿಕೊಂಡು ಒಳಗೆ ಹೋಗಿ ಮಲಗಿದಳು. ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ, ಮತ್ತೆ ಕದ ಬಡಿದ ಶಬ್ದ. ಬಾಗಿಲು ತೆರೆದರೆ, ಅಮ್ಮ ತುಂಬ ಹಸಿವಾಗ್ತಾ ಇದೆ, ತಿನ್ನಲು ಏನಾದರೂ ಸಿಗುವುದೇ ಅಂತ ಕೇಳಿದ ವೃದ್ಧ. ಮನೆಯೆಲ್ಲ ಹುಡುಕಾಡಿದರೂ ಆ ಸರಿರಾತ್ರಿಯಲ್ಲಿ ಏನೂ ಸಿಗಲಿಲ್ಲ. ಕೊನೆಗೆ ಮೊಸರಿನಲ್ಲಿ ಸ್ವಲ್ಪ ಹಿಟ್ಟನ್ನು ಬೆರೆಸಿ ಗಂಜಿಯನ್ನು ಮಾಡಿಕೊಟ್ಲು ದೇವಗಿರಿಯಮ್ಮ. ಅದನ್ನು ಕುಡಿದ ವೃದ್ಧ ಮಲಗಿದ. ತಾನೂ ಒಳ ಹೋಗಿ ಮಲಗಿದ್ಲು. ಸ್ವಲ್ಪ ಹೊತ್ತಿನಲ್ಲೇ ಮತ್ತೊಮ್ಮೆ ಬಾಗಿಲು ಬಡಿದ ಶಬ್ದವಾಯಿತು. ಬಾಗಿಲು ತೆಗೆದು ನೋಡಿದರೆ ಈ ಸಲ ವೃದ್ಧ ವಿಚಿತ್ರವಾದ ಬೇಡಿಕೆಯನ್ನು ಇಟ್ಟಿದ್ದ. ಅಮ್ಮ, ದಿನವೆಲ್ಲ ನಡೆದು ತುಂಬ ದಣಿವಾಗಿದೆ, ದಯವಿಟ್ಟು ಸ್ವಲ್ಪ ನನ್ನ ಕಾಲನ್ನು ಒತ್ತುವೆಯಾ, ಹೀಗೆಂದು ಕೇಳ್ತಾನೆ ಆ ವೃದ್ಧ. ಈ ವಿಚಿತ್ರ ಬೇಡಿಕೆ ಕೇಳಿ ಸ್ವಲ್ಪ ಇರುಸು ಮುರುಸಾದ ದೇವಗಿರಿಯಮ್ಮ ಆದರೂ ಧೈರ್ಯವನ್ನು ತಾಳಿ ಮಹಾಗೌರಿಯನ್ನು ನೆನೆಯುತ್ತ, ಅಮ್ಮ ಗೌರಿ ಭಗವತಿ, ಇದೇನು ನನಗೆ ತಿಳಿತಾ ಇಲ್ಲ, ಇಷ್ಟು ಸರಿ ರಾತ್ರಿಯಲ್ಲಿ ನನಗೆ ಈ ವೃದ್ಧ ಗಾಬರಿ ಬೀಳಿಸ್ತಾ ಇದ್ದಾನೆ, ನೀನೇ ಕಾಪಾಡು ಅಂತ ಕೇಳಿಕೊಂಡು ವೃದ್ಧನ ಕಾಲು ಒತ್ತೋಕೆ ನಿರ್ಣಯವನ್ನು ಮಾಡಿಕೊಳ್ತಾಳೆ. ಅಷ್ಟರಲ್ಲಿ ಅಲ್ಲೊಂದು ಮಹಾಪವಾಡವೇ ನಡೆದು ಹೋಯಿತು. ಸಾಕ್ಷಾತ್ ಭಗವತಿಯೇ ಸಾಮಾನ್ಯ ಹೆಣ್ಣಿನ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷವಾದಳು.
ವೃದ್ಧನ ಕಾಲನ್ನು ಒತ್ತಿದಳು. ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡ ಈ ಹೊಸ ಹೆಂಗಸು ಯಾರು ಅಂತ ಆಶ್ಚರ್ಯವಾಗ್ತಾಳೆ ದೇವಗಿರಿಯಮ್ಮ. ದಿಗ್ಭ್ರಮೆಯಿಂದ ಹೊರಬಂದು, ಯಾರಮ್ಮ ನೀನು, ನಾನು ನೋಡುತ್ತಿರುವುದೆಲ್ಲ ಕನಸ, ಏನಿದು ಅಂತ ಕೇಳ್ತಾಳೆ. ಆಗ ಸಾಮಾನ್ಯ ಹೆಂಗಸಿನ ವೇಷದಲ್ಲಿದ್ದ ಗೌರಿ ಭಗವತಿ ನಿಜರೂಪವನ್ನು ತೋರ್ತಾಳೆ. ದೇವಗಿರಿಯಮ್ಮ, ನಿನಗಿನ್ನೂ ಗೊತ್ತಾಗಲಿಲ್ಲವೇ ನಾವು ಯಾರೆಂದು? ಇದೋ ನೋಡು, ನಿನ್ನ ಪತಿ ಆರಾಧನೆ ಮಾಡೋ ಶಿವ, ನೀನು ಆರಾಧನೆ ಮಾಡೋ ಗೌರಿ, ನಾವಿಬ್ಬರೇ ಅಂತಾಳೆ. ವೃದ್ಧನ ವೇಷದಲ್ಲಿ ಮನೆಗೆ ಬಂದು ದರ್ಶನವನ್ನು ಕೊಟ್ಟಿರ್ತಾನೆ ಸಾಕ್ಷಾತ್ ಪರಮೇಶ್ವರ. ತನ್ನ ಕಣ್ಣನ್ನು ತಾನೇ ನಂಬಲಾಗುವುದಿಲ್ಲ ದೇವಗಿರಿಯಮ್ಮನಿಗೆ. ಅಂತೂ ಕೊನೆಗೂ ಇಷ್ಟು ದಿನ ಪೂಜಾ ಫಲ ಲಭಿಸಿತಲ್ಲ, ನಾನೇ ಧನ್ಯಡು ಅಂದುಕೊಂಡು ಕೈ ಮುಗಿದು ಶಿರಬಾಗ್ತಾಳೆ. ಅಷ್ಟರಲ್ಲಿ ನಿನಗೇನು ವರ ಬೇಕು ಕೇಳುವಂತ ತನ್ನ ಪ್ರಿಯ ಭಕ್ತಗೆ ಸೂಚನೆಯನ್ನು ಕೊಡ್ತಾಳೆ ಮಹಾಗೌರಿ. ಅಮ್ಮ, ನಿನಗೆ ತಿಳಿಯದಿರುವುದಾದರೂ ಏನಿದೆ? ಇಷ್ಟು ವರ್ಷಗಳಾಗಿವೆ ನಮಗೆ ಸಂತಾನ ಭಾಗ್ಯವಿಲ್ಲ, ನನಗೆ ಪುತ್ರಪ್ರಾಪ್ತಿಯಾಗಲಿ ಅಂತ ದೇವಗಿರಿಯಮ್ಮ ಕೇಳಿಕೊಳ್ತಾರೆ. ತಥಾಸ್ತು ಅಂತ ಶಿವಪಾರ್ವತಿಯರು ಅದೃಶ್ಯರಾಗ್ತಾರೆ. ಮಾರನೆಯ ದಿನ ಮಳೆ ನಿಂತಿರುತ್ತೆ. ದೋಣಿ ನಡೆಸೋ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಗಂಡ. ರಾತ್ರಿ ನಡೆದ ವಿಚಾರವನ್ನೆಲ್ಲ ತಿಳಿಸ್ತಾಳೆ ದೇವಗಿರಿಯಮ್ಮ. ಗಂಡನಿಗೆ ಸಂತೋಷ ಮತ್ತು ಬೇಸರ ಎರಡೂ ಕೂಡ ಆಗುತ್ತೆ. ಸಂತೋಷ ಯಾಕಂದರೆ ಮನೆಗೆ ಸಾಕ್ಷಾತ್ ಶಿವಪಾರ್ವತಿ ಬಂದು ಸಂತಾನದ ವರವನ್ನು ಕರುಣಿಸಿದರಲ್ಲ ಅನ್ನೋದಕ್ಕೆ. ದುಃಖ ಯಾಕಂದರೆ ನಾನೂ ಶಿವಭಕ್ತನಾಗಿದ್ದರೂ ಕೂಡ ನನಗೇಕೆ ದರ್ಶನ ಭಾಗ್ಯ ಸಿಗಲಿಲ್ಲ ಅನ್ನೋ ಕೊರಗಿಗೆ. ಇದೇ ಕೊರಗಿನಲ್ಲಿ ಹಗಲಿರುಳು ಚಿಂತೆಗೀಡಾಗ್ತಾನೆ ಪತಿ. ಇತ್ತ ಹೆಂಡತಿ ಗರ್ಭವತಿ ಆಗ್ತಾಳೆ. ನೋಡ ನೋಡ್ತಾ ಇದ್ದಂತೆ ನವಮಾಸಗಳು ಕಳೆದೇ ಹೋಗ್ತಾವೆ. ಇದರ ಜೊತೆಗೆ ಪತಿ ಕೂಡ ಶಿವದರ್ಶನವಾಗಲಿಲ್ಲ ಅನ್ನೋ ಚಿಂತೆಯಲ್ಲಿ ಲೋಕದಿಂದಲೇ ಕಳೆದು ಹೋಗ್ತಾನೆ. ಈ ಚಿಂತೆಯ ನಡುವೆ ಒಂದು ದಿನ ಬೆಳಗಿನ ಜಾವ ಪತಿ ನನಗೆ ಶಿವದರ್ಶನವಾಗಲೇಬೇಕು, ನಾನು ಶಿವನನ್ನು ನೋಡಲೇಬೇಕು ಅಂತ ಕಾಡಿನತ್ತ ಹೆಜ್ಜೆ ಇಟ್ಟು ಬಿಡ್ತಾನೆ. ತುಂಬೋ ಗರ್ಭಿಣಿ ಹೆಂಡತಿ ಸಹ ಅವನನ್ನು ಹಿಂಬಾಲಿಸ್ತಾಳೆ ಚಿಂತೆಯಲ್ಲಿ. ಹೀಗೆ ಇಬ್ಬರೂ ಒಬ್ಬರ ಹಿಂದೆ ಒಬ್ಬರು ಕಾಡಿನಲ್ಲಿ ಸಾಕ್ತಾ ಇರುವಾಗ ದೇವಗಿರಿಯಮ್ಮಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಒಂದು ಬೃಹದಾಕಾರದ ಅಶ್ವತ್ಥ ಮರದ ಕೆಳಗೆ ಕೂರ್ತಾಳೆ ದೇವಗಿರಿಯಮ್ಮ. ಅಲ್ಲೇ ಹೆರಿಗೆಯೂ ಆಗಿಬಿಡುತ್ತೆ. ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಕೂಡಲೇ ಆಗಸದಿಂದ ಹೂಮಳೆಯಾಗುತ್ತೆ. ಆ ಮಗುವೇ ಕೋಟ್ಯಾಂತರ ಭಕ್ತರು ಆರಾಧಿಸೋ ಕಲಿಯುವ ಶ್ರೀರಕ್ಷೆ ಶಿರಡಿ ಸಾಯಿಬಾಬಾ. ಹೆಂಡತಿಗೆ ಹೆರಿಗೆಯಾಗಿ ಇಷ್ಟೆಲ್ಲ ನಡೆದರೂ ಇದ್ಯಾವುದರ ಅರಿವೂ ಇಲ್ಲದ ಗಂಡ ಮಾತ್ರ ಶಿವಧ್ಯಾನದಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಮಗುವಿನ ಜನನದ ಕುರಿತು ಕೂಗಿ ಚೀರಿ ಹೇಳಿದರೂ ಕೇಳಿಸಿಕೊಳ್ಳದೆ ಬೈರಾಗಿಯಾಗಿ ಹೊರಟ ಗಂಡನನ್ನು ನೋಡಿ ಈ ಮಗುವಿಗೆ ಶಿವಪಾರ್ವತಿಯರೇ ದಿಕ್ಕು ಅಂತ ನೆನೆದು ತಾನೂ ಕೂಡ ಪತಿಯನ್ನು ಹಿಂಬಾಲಿಸಿ ಬಿಡ್ತಾಳೆ ಹೆಂಡತಿ. ಆ ಕ್ಷಣಕ್ಕೆ ಸರಿಯಾಗಿ ಅದೇ ಮಾರ್ಗವಾಗಿ ಒಂದು ಮುಸ್ಲಿಂ ದಂಪತಿ ಬರ್ತಾ ಇರ್ತಾರೆ. ಸೂಫಿ ಫಕೀರ ಮತ್ತು ಅವನ ಬೇಗಂ ಕಣ್ಣಿಗೆ ಬೀಳುತ್ತೆ ಈ ಮಗು. ಮಕ್ಕಳಿಲ್ಲದ ತಮಗೆ ಆ ಅಲ್ಲಾಹುವೇ ಈ ಪ್ರಸಾದವನ್ನು ಕರುಣಿಸಿದ್ದಾನೆ ಅಂತ ತಿಳಿದು ಮಗುವನ್ನು ಎತ್ತಿಕೊಂಡ ದಂಪತಿ ತಮ್ಮ ಮನೆಗೆ ಸಾಗಿ ಪ್ರೀತಿಯಿಂದ ಸಾಕುತ್ತಾರೆ. ಈ ರೀತಿ ಶಿವಪಾರ್ವತಿಯರ ಮಹಾಪರಮಭಕ್ತ ದಂಪತಿಯ ಮಗನಾದ ಶಿರಡಿ ಸಾಯಿಬಾಬಾ ಅಲ್ಲಾಹು ಭಕ್ತರಾದ ಮುಸಲ್ಮಾನ ದಂಪತಿಯ ಮನೆಯನ್ನು ಸೇರಿಕೊಳ್ತಾರೆ ಅಂತಾವೆ ಬಾಬಾ ಕುರಿತು ಇರುವ ಕೆಲವು ಸ್ಥಳೀಯ ಪುರಾಣ ಪುಣ್ಯಕಥೆಗಳು. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.